ಈಗ ನಾನು ಆರ್ ಬಿ ಐಗೆ ಹೋಗ್ತಾ ಇದ್ದೀನಿ ಮೊದಲೇ ಬಂದಾಗ ಅಂದಿನ ಬ್ರಿಟಿಷ್ನವರಿಗೆ ಏನನ್ನಿಸ್ತು ಏನಾದರೂ ಮಾಡಿ ಒಂದು ಸೆಂಟ್ರಲ್ ಬ್ಯಾಂಕನ್ನು ಆರಂಭ ಮಾಡಬೇಕು ಒಂದು ಅತ್ಯುನ್ನತವಾದಂಥ ಒಂದು ಬ್ಯಾಂಕನ್ನು ಆರಂಭ ಮಾಡಬೇಕಿಲ್ಲಿ ಅನ್ನುವಂಥ ಆಸೆ ಬಂತು ಆಗ ಆ ವಿಚಾರಧಾರೆ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ರಾಯಲ್ ಕಮಿಷನ್ ಫಾರ್ ರಾಯಲ್ ಕಮಿಷನ್ ಫಾರ್ ಫಾರ್ ಇಂಡಿಯನ್ ಕರೆನ್ಸಿ ಇಂಡಿಯನ್ ಕರೆನ್ಸಿ ಕರೆನ್ಸಿ ಅಂಡ್ ಫೈನಾನ್ಸ್ ಅಂಡ್ ಫೈನಾನ್ಸ್ ಈ ಆಯೋಗವನ್ನು ನೇಮಕ ಮಾಡ್ತಾ ಬರ್ತಾರೆ ಉದ್ದೇಶ ಬ್ಯಾಂಕ್ನ ಸ್ಥಾಪನೆ ಮಾಡೋದಕ್ಕಾಗಿ ಒಂದು ಆಯೋಗವನ್ನು ಶಿಫಾರಸ್ ಕೊಡೋದಕ್ಕಾಗಿ ನೇಮಕ ಮಾಡ್ತಾರೆ ಇದನ್ನ ಇಲ್ಟನ್ ಯಂಗ್ ಅವರ ನೇತೃತ್ವದಲ್ಲಿ ನೇಮಕ ಮಾಡಿದ್ರಿಂದ ಇದನ್ನ ಇಲ್ಟನ್ ಯಂಗ್ ಆಯೋಗ ಅಂತ ಕರೀತಾರೆ ಇಲ್ಟನ್ ಯಂಗ್ ಆಯೋಗ ಪ್ರಶ್ನೆಯನ್ನು ರೈಸ್ ಮಾಡಿದರೆ ಆರ್ ಬಿ ಐ ಸ್ಥಾಪನೆಗೆ ಕಾರಣವಾದಂಥ ಆಯೋಗ ಯಾವುದು ಇಲ್ಟನ್ ಹೆಂಗ್ ಆಯೋಗ ಬೇಕಾದ್ರೆ ಕೊಡಬಹುದು ಆತವ ರಾಯಲ್ ಕಮಿಷನ್ ಫಾರ್ ಇಂಡಿಯನ್ ಕರೆನ್ಸಿ ಅಂಡ್ ಎ ಫೈನಾನ್ಸ್ ಸಾಮಾನ್ಯವಾಗಿ ಈ ಪದ ಎಲ್ರಿಗೂ ಪರಿಚಯ ಇದೆ ಅಂತ ಹೇಳಿ ಈ ಆಯೋಗದ ಹೆಸರನ್ನೇ ಸುಮಾರು ಎಕ್ಸಾಮಿನೇಷನ್ಗೆ ಹಾಕಿದ್ದಾರೆ ಸೆಂಟ್ರಲ್ ಯಾವುದೋ ಒಂದು ಎಕ್ಸಾಮಿನೇಷನ್ಗೆ ಆರ್ ಬಿ ಐ ಸ್ಥಾಪನೆಗೆ ಕಾರಣವಾದಂಥ ಆಯೋಗ ಅಂತ ಇಲ್ಟನ್ ಹೆಂಗ್ ಆಯೋಗ ಇಲ್ಲವೇ ಇಲ್ಲ ಅಲ್ಲಿ ಏನು ಕೊಟ್ಟಿದ್ದಾರೆ ಅದಕ್ಕೆ ಹೆಸರು ರಾಯಲ್ ಕಮಿಷನ್ ಫಾರ್ ಇಂಡಿಯನ್ ಕರೆನ್ಸಿ ಆ್ಯಂಡ್ ಎ ಫೈನಾನ್ಸ್ ಅಂತ ಈ ಆಯೋಗ ನಮ್ಮ ದೇಶದಲ್ಲಿ ಅಧ್ಯಯನ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಮುಂದೆ ಒಂದು ಪುಸ್ತಕ ಬರ್ತಾ ಬರ್ತದೆ ಆ ಪುಸ್ತಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರೋದು ಸಾವಿರದ ಒಂಬೈನೂರಲ್ಲೇ ಪಬ್ಲಿಷ್ ಮಾಡಿರ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರುವಂಥ ಆ ಪುಸ್ತಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಷ್ಟೊತ್ತು ಕಾಲೇ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿರ್ತದೆ ಆ ಪುಸ್ತಕದಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾ ಬರ್ತದೆ ಆ ಪುಸ್ತಕದ ಹೆಸರೇನು ದ ಪ್ರಾಬ್ಲಮ್ ಆಫ್ ದಿ ಪ್ರಾಬ್ಲಮ್ ಆಫ್ ರೂಪಿ ಪ್ರಾಬ್ಲಮ್ ಆಫ್ ಪ್ರಾಬ್ಲಮ್ ಆಫ್ ರೂಪಿ ರೂಪಿ ಇಟ್ಸ್ ಆರಿಜಿನ್ ಇಟ್ಸ್ ಆರಿಜಿನ್ ಆಂಡ್ ಇಟ್ಸ್ ಸೊಲ್ಯೂಷನ್ ಸೊಲ್ಯೂಷನ್ ಈ ಪುಸ್ತಕ ಈ ಪುಸ್ತಕದಲ್ಲಿರುವಂಥ ಅಂಶಗಳನ್ನು ಬಳಕೆ ಮಾಡ್ಕೊತಾ ಬರ್ತಾರೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಕೂಡ ಬಳಕೆ ಮಾಡ್ತಾರೆ ಇದು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಅತ್ಯಂತ ಮುಖ್ಯವಾದಂಥ ಪುಸ್ತಕ ಆ ಪುಸ್ತಕದ ಇರುವಂಥ ಅಂಶಗಳನ್ನು ಸೇರಿಸಿಕೊಂಡು ಒಂದು ಶಿಫಾರಸನ್ನು ಕೊಡ್ತಾ ಬರ್ತಾರೆ ನಮಗೆ ಸಾಮಾನ್ಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದರೆ ಸಂವಿಧಾನ ಶಿಲ್ಪಿ ಅಂತ ಗೊತ್ತು ನಮ್ಮ ಸಂವಿಧಾನವನ್ನು ಬರೆದಿದ್ದಾರೆ ಸಂವಿಧಾನ ಶಿಲ್ಪಿ ಅಂತ ಗೊತ್ತು ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅರ್ಥಶಾಸ್ತ್ರದ ಬಗ್ಗೆ ಅದ್ಭುತವಾದ ಜ್ಞಾನ ಇತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಂಥವರು ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ ಮೊದಲ ಡಾಕ್ಟರೇಟ್ ಪಡೆದಂಥ ಭಾರತೀಯ ವ್ಯಕ್ತಿ ಅವರ ಜ್ಞಾಪಕಾರ್ಥವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಕ್ ಸ್ಕೂಲ್ ಆಫ್ ಎಕನಾಮಿಕ್ಸನ್ನು ನಮ್ಮ ಬೆಂಗಳೂರಲ್ಲಿ ತೆಗಿತಾ ಬಂದಿದ್ದಾರೆ ಜೊತೆಗೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅರ್ಥಶಾಸ್ತ್ರಕ್ಕೂ ಕೂಡ ಕೊಡುಗೆ ಕೊಟ್ಟಿದ್ದಾರೆ ವಿಶೇಷವಾಗಿ ಬ್ಯಾಂಕಿಂಗ್ ಬಗ್ಗೆ ಬೆಳಕು ಚೆಲ್ಲುವಂತ ಒಂದು ಪುಸ್ತಕವನ್ನು ಬರೆದಿದ್ರು ಪ್ರಾಬ್ಲಮ್ಸ್ ಆಫ್ ರುಪಿ ಬಗ್ಗೆ ಪುಸ್ತಕ ಬಹಳ ಫೇಮಸ್ ಮತ್ತು ಅದು ಅದನ್ನು ಬಳಕೆ ಮಾಡ್ತಾ ಬರ್ತದೆ ಯಾರು ಇಲ್ಟನ್ ಹಿಂಗ್ ಆಯೋಗ ಅದರಾಗಿದ್ದಂಥ ಮುಖ್ಯ ಅಂಶಗಳನ್ನು ಆಯ್ಕೆ ಮಾಡ್ಕೊತಾ ಬರ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದಾಗ ಮ ಹೆಣ್ಮಕ್ಕಳಿಗೆ ಆಸ್ತಿ ಹಕ್ಕನ್ನು ಕೊಡೋದಕ್ಕಾಗಿ ಹೋರಾಟ ಮಾಡಿದಂಥವರು ಕೇಂದ್ರದ ಮೊದಲ ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿಗೆ ಕಾರ್ಮಿಕರಿಗೆ ಹನ್ನೆರಡು ಗಂಟೆ ಕೆಲಸವನ್ನು ಎಂಟು ಗಂಟೆ ಇದು ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾ ಬಂದ್ರು ಈ ಪುಸ್ತಕ ಮತ್ತು ಅವರ ವಿಚಾರಧಾರೆಗಳು ಹೆಲ್ಪ್ ಆಗ್ತಾ ಬಂತು ಅದನ್ನೆಲ್ಲ ಬಳಸ್ಕೊಂಡು ಅನೇಕ ಶಿಫಾರಸ್ಸನ್ನು ಇಲ್ಟನ್ ಆಯೋಗ ಕೊಡ್ತಾ ಬರ್ತದೆ ಇಲ್ಟನ್ ಹೆಂಗ್ ಆಯೋಗ ಶಿಫಾರಸುಗಳು ಯಾವುದ್ರ ಮೇಲೆ ಇತ್ತು ಅಂದ್ರೆ ಈ ಪುಸ್ತಕದಲ್ಲಿದ್ದ ಬಹುಪಾಲ ಅಂಶಗಳು ಅಲ್ಲಿಗೆ ಆರ್ ಬಿ ಐ ಸ್ಥಾಪನೆಗೆ ಮೂಲ ಕಾರಣವೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಬೇಕಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಸ್ತಕ ಮತ್ತು ಅವರ ವಿಚಾರಧಾರೆಗಳು ಶಿಫಾರಸನ್ನ ಕೊಟ್ಟ ಮೇಲೆ ಆ ಶಿಫಾರಸುಗಳನ್ನ ಕಾಯ್ದೆ ರೂಪದಲ್ಲಿ ತರ್ತಾ ಬರ್ತಾರೆ ಆ ಕಾಯ್ದೆಯನ್ನು ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ ತರ್ಟಿ ಫೋರ್ ಅಂತ ಕರಿತಾ ಬರ್ತೀವಿ ಇದನ್ನ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಅಂಗೀಕಾರ ಪಡೆಯಲಾಗುತ್ತೆ ಅಲ್ಲಿಗೆ ಈ ಕಾಯ್ದೆಗೆ ಅಂಗೀಕಾರ ಸಿಕ್ತು ಈ ಕಾಯ್ದೆಯಲ್ಲಿರುವಂಥ ಶಿಫಾರಸುಗಳೆಲ್ಲ ಈ ಪುಸ್ತಕದಲ್ಲಿರುವಂಥ ಅಂಶಗಳಾಗಿತ್ತು ಹೀಗೆ ಮುಂದೆ ಬರ್ತಾ ಇದ್ದೀನಿ ನಾನೀಗ ಈ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರದೇಕೆ ರಿಸರ್ವ್ ಬ್ಯಾಂಕ್ ಹೇಗೆ ಸ್ಥಾಪನೆ ಆಗ್ತಾ ಬಂತು ಸಾವಿರದ ಒಂಬೈನೂರ ಮೂವತ್ತ ಐದು ನೈನ್ಟೀನ್ ತರ್ಟಿ ಫೈವ್ ಏಪ್ರಿಲ್ ಒಂದರಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗ್ತಾ ಬಂತು ಆರ್ ಬಿ ಐ ಸ್ಥಾಪನೆ ಆಗ್ತಾ ಬಂತು ಕ್ವಶನ್ ರೈಸ್ ಮಾಡಿದ್ದಾರೆ ಸ್ಥಾಪನೆ ಆದ ದಿನಾಂಕ ಯಾವುದು ಅಂತ ಕೇಳ್ಬೋದು ಅವರು ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದು ಆಕ್ಟ್ ಯಾವುದು ಅಂದರೆ ತರ್ಟಿ ಫೋರ್ ಆಕ್ಟ್ ಮೂವತ್ತೈದಕ್ಕೆ ಸ್ಥಾಪನೆ ಆಗ್ತಾ ಬಂತು ಇಲ್ಲಿ ಗಮನಿಸಬೇಕಾಗಿದೆ ಪ್ರತಿ ವರ್ಷ ಇದರ ಸಂಸ್ಥಾಪನೆ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಏಪ್ರಿಲ್ ಒಂದನ್ನು ನಮಗೆ ಅಕ್ಟೋಬರ್ ಇಪ್ಪತ್ನಾಲ್ಕನ ವಿಶ್ವಸಂಸ್ಥೆ ದಿನವನ್ನಾಗಿ ಆಚರಣೆ ಮಾಡಿದಂಗೆ ಇದನ್ನು ನಾವೀಗ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕ ವಿಶ್ವಸಂಸ್ಥೆ ಸ್ಥಾಪನೆ ಆದಾಗ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ನಾಲ್ಕನ ವಿಶ್ವಸಂಸ್ಥೆ ದಿನವನ್ನ ಆಚರಣೆ ಮಾಡಿದಂಗೆ ಆರ್ ಬಿ ಐ ಡೇನಾಗಿ ಆಚರಣೆ ಅಂದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡಲಾಗುತ್ತೆ ಯಾಕೆ ಸ್ಮರಣೆ ಮಾಡಲಾಗುತ್ತೆ ಅಂದರೆ ಬಿಕಾಸ್ ಅವರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ